ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 231 ಎಲ್ಲರೂ ರಾಮ ಭರತ ಏನು ಸೀತೆ ಇದೇನು ಕೂಡಿರ್ತಾರಲ್ಲ, ಆ ಕಡೆಗೆ ಎಲ್ಲರೂ ಧಾವಿಸಿ ಹೋಗ್ತಾರೆ. ಮುಂದೆ ರಾಮನ ತಾಯಿ ಕೌಶಲ್ಯ ಮತ್ತು ಅವರು ರಾಮನ ಹುಟ್ಟಿದ ಬಳಿ ಬರ್ತಾರೆ. ಅವರನ್ನು ಕಂಡ ರಾಮ ಎದ್ದು ಬಂದು ಪಾದಗಳೇ ನಮಸ್ಕರ್ತಾನೆ, ನಮಸ್ಕಾರ ಮಾಡ್ತಾನೆ. ಲಕ್ಷ್ಮಣ ಸೀತೆ ಕೂಡ ಅವರ ಪಾದಗಳಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಮುಂದೆ ಅಳ್ತಿರ್ತಾರೆ, ರಾಣಿಯರವ್ರನ್ನ ಒಪ್ಪಿಕೊಂಡು ಬೆನ್ನನ್ನು ಸವೃತ್ತ ಸಮಾಧಾನ ಪಡಿಸ್ತಿರ್ತಾರೆ. ಅಂಥದ್ರಾಗ ಕೌಶಲ್ಯ ಸೀತೆಯ ಒಂದು ಸ್ಥಿತಿಯನ್ನು ನೋಡಿ ಬಹಳ ದುಃಖಿಸ್ತಾಳೆ. ಸೀತೆ ಕೌಶಲ್ಯಗೆ ಬಾಡಿದ ಕಮಲದಂತೆ ಕಾಣಿಸ್ತಾಳೆ. ಅದನ್ನು ನೋಡಿ ಅವಳು ಮತ್ತಷ್ಟು ನೋಡಿ ಎಂಥ ಸಾಮ್ರಾಜ್ಯ ರಾಜಮನೆತನದಿಂದ ಹುಟ್ಟಿದಂಥ ಹೆಣ್ಮಗಳು ಇವತ್ತು ಆಕೆ ಅರಣ್ಯದಲ್ಲಿ ವಾಸಿಸುವಂಥ ಹೀನ ಸ್ಥಿತಿ ಬಂದು ಒದಗಿತ್ತಲ್ಲ ಅಂಥೇಳಿ ಅವಳು ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಮುಂದೆ ವಸಿಷ್ಠರು ಬರ್ತಾರೆ, ವಸಿಷ್ಠರಿಗೆ ಪಾದಕೆರೆಗೆ ರಾಮ ಅವರನ್ನು ಆಸನ ಗ್ರಹಣ ಮಾಡಲಿಕ್ಕೆ ಒಂದು ಬಂಡೆಗಲ್ಲನ್ನು ಇದು ಮಾಡ್ತಾರೆ. ಅವರು ಕೂತ ನಂತರ ರಾಮನು ಅವರು ಬಳಿ ಮತ್ತೊಂದು ಬಂಡೆಗಲ್ಲ ಮ್ಯಾಗೆ ಕೂಡ್ತಾರೆ. ಇವರು ಕೂತದ್ದು ನೋಡಿಕೊಂಡು ಅಲ್ಲೇ ಎಲ್ಲ ಜನ ಬಂದು ಸೇರ್ತಾರೆ. ಆ ಸೇರಿದ ದೃಶ್ಯ ಹೇಗೆ ಕಾಣಿಸ್ತಿತ್ತಂದ್ರೆ ಅದು ಒಂದು ದರ್ಬಾರ್ಗತೆ ಕಾಣಿಸ್ತಿತ್ತು, ರಾಜ್ಯಸಭೆ ಏರ್ಪಟ್ಟಿದೆ ಅನ್ನೋ ಕಾಣಿಸ್ತಿತ್ತು. ಮುಂದೆ ಎಲ್ಲರೂ ಶಾಂತವಾಗಿ ಕೂತಿರ್ತಾರೆ. ಅಂಥ ಸಂದರ್ಭದಲ್ಲಿ ಭರತ ಎದ್ದು ನಿಂತು ಕೈ ಮುಗಿದು ರಾಮನಿಗೆ ಹೇಳ್ತಾನೆ, ನೋಡಣ್ಣ ನನ್ನ ತಾಯಿ ನಿನ್ನ ಒಂದು ರಾಜ್ಯವನ್ನು ಕಸ್ಕೊಂಡು ನನಗೆ ಕೊಟ್ಟಿದ್ದು, ನಾ ಇವರೆಲ್ಲರ ಸಮಕ್ಷಮ ಆ ರಾಜ್ಯವನ್ನು ನಿನಗೆ ಹಿಂದಿರುಗಿಸ್ತಾ ಇದ್ದೇನೆ ಅದಕ್ಕೆ ನೀ ಅದನ್ನು ಆಳು, ಆ ರಾಜ್ಯವನ್ನು ಆಳುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನಿನ್ನಲ್ಲಿ ಆ ಯೋಗ್ಯತೆ ಇದೆ, ಅದಕ್ಕೆ ನೀನೇ ಬಂದು ಈ ಅಯೋಧ್ಯವನ್ನು ಆಳಬೇಕು ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಅವನು ಹೇಳ್ತಾನೆ, ನಮ್ಮ ಬದುಕೇನಿದೆ, ನಮ್ಮದ ಸುಖ ದುಃಖ ಏನಿದೆ ಅದು ನಿನ್ನ ಸುಖ ದುಃಖವನ್ನು ಅವಲಂಬಿಸಿದೆ, ನೀ ಅಯೋಧ್ಯೆಗೆ ಬಂದಿದ್ರೆ ಎಲ್ಲರೂ ಸುಖದಿಂದ ಇರ್ತಾರಲ್ಲ, ಅದಕ್ಕೆ ನೀನು ಇದನ್ನೆಲ್ಲ ತಿಳ್ಕೊಂಡು ಅಯೋಧ್ಯೆಗೆ ಬಾ, ಅಲ್ಲಿ ಹೇಳ್ಬಿಡ್ತಾರೆ, ನೋಡು ಈಗ ನೀನು ರಾಜ್ಯವನ್ನು ಆಳುವ ವಯಸ್ಸನ್ನು ಹೊಂದಿದೀಯ, ಒಂದು ಸಣ್ಣ ಸಸಿ ಹೆಮ್ಮರವಾಗಿ ಬೆಳೆದಿದೆ, ಇನ್ನು ಅದರದ ಫಲ ಮತ್ತು ಪುಷ್ಪಗಳು ಸಿಗ್ತಾವಂತ ಜನ ಕಾಕೊಂದು ಕುಳಿತಿದ್ದಾರೆ, ರಾಮ ರಾಜ್ಯ ಆದ ನಂತರ ನಮಗೆಲ್ಲ ಸುಖ ಆಗ್ತಿದೆ ಅಂತ ಹೇಳಿ ಜನ ನಿನ್ನ ಕಡೆಗೆ ಮುಖ ಮಾಡಿ ನೋಡ್ಕೊತ ಕೂತಿದ್ದಾರೆ, ಅದಕ್ಕೆ ಅವರ ಆಶೆಯನ್ನು ನೀನು ನಿರಾಶೆಗೊಳಿಸಬೇಡ, ಬಾಯನ ಹೊರಡೆ ಅಯೋಧ್ಯೆ ಹೋಗೋಣ, ನಿನ್ನ ರಾಜ್ಯವನ್ನು ನೀ ಆಳಂತ ಹೇಳಿ ಭರತ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದನ್ನೇ ಮುಂದುವರಿಸಿ ಭರತ ಹೇಳ್ತಾನೆ, ನಿನ್ನ ಈ ಸೇವಕರ ಕಷ್ಟಗಳನ್ನು ತಿಳಿದು ಅಯೋಧ್ಯೆಗೆ ಮರಳಿ ರಾಜ, ಈಗಂತೂ ನೋಡಾಕತ್ತಿ ನಾವೆಲ್ಲ ಅಷ್ಟು ದೂರದಿಂದ ಬಂದೇವೆ, ಯಾರ ಮುಖದ ಮೇಲೂ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಎಲ್ಲ ದುಃಖದಲ್ಲಿದ್ದಾರೆ, ಸ್ಥಿತಿ ನೋಡ್ತಾ ಇದ್ದೀಯಾ, ಇದನ್ನು ನೋಡಿಕೊಂಡು ನಿನ್ನಲ್ಲಿ ಒಂದು ಕರುಣೆಯನ್ನು ತಂದು ನೀನು ನಮ್ಮೆಲ್ಲ ಕರುಣೆಯನ್ನು ದಯಪಾಲಿಸಿ ನೀನು ಅಯೋಧ್ಯೆಗೆ ಮರಳಿ ಬಂದು ಅಯೋಧ್ಯೆಯನ್ನು ಆಳು ಅಂಥೇಳಿ ಭರತ ರಾಮನಲ್ಲಿ ಕೇಳ್ಕೊತಾನೆ. ಮುಂದುವರೆದು ಓ ರಾಮ, ನಿನ್ನ ಮರಳಿಕೆ ಕಂಡು ರಾಜಬೀದಿಯಲ್ಲಿ ಮದವೇರಿದ ಆನೆ ಒಳಾಂಗಣದ ಸ್ತ್ರೀಯರು ಹರುಷ ಪಡುವರು. ಮುಂದುವರೆದು ಹೇಳ್ತಾನೆ, ಮತ್ತು ಇಲ್ಲಿ ಅಲಂಕಾರ ಬರ್ತೀವಿ ಶಾಸ್ತ್ರ ಏನು ಹೇಳ್ತಾನೆ, ಓ ರಾಮ ನಿನ್ನ ಮರಳಿಕೆ ಕಂಡು ನೀ ಅಯೋಧ್ಯೆಗೆ ಬಂದೆ ಅಂದ್ರೆ ಇದೇನು ಮದವೇರಿದ ಆನೆಗಳಿರ್ತಾವಲ್ಲ ಅವು ಕೂಡ ಶಾಂತ ಆಗಿಬಿಡ್ತಾವ, ನಿನ್ನ ನೋಡಿದ ತಕ್ಷಣ ಎಂತೆಂಥ ದುಷ್ಟರಿದ್ದರೂ ಕೂಡ ಏನಾಗ್ತಾರೆ ಅವರು ಕೂಡ ತಮ್ಮ ದುಷ್ಟತೆಯನ್ನು ಬಿಟ್ಟು ನಿಲ್ತಾರೆ. ಅಲ್ಲಿ ಏನು ಒಂದು ಪ್ರಕಾರದ ಗೊಂದಲ ಸೃಷ್ಟಿಯಾಗಿದೆ ಅಯೋಧ್ಯೆಯಲ್ಲಿ, ದುಃಖ ಏನು ಆವರಿಸಿದೆ, ನೀ ಅಲ್ಲಿ ಕಾಲಿಡುತ್ತಲೆ ಆ ದುಃಖ ಎಲ್ಲ ಹೋಗಿಬಿಡ್ತದೆ. ಇಷ್ಟೇ ಅಲ್ಲ, ಕೆಲವೊಂದು ಹೆಣ್ಮಕ್ಕಳು ಇರ್ತಾರೆ
ಅವ್ರು ಹಾಸ್ಟೆಲಿಂದ ಹೊರಗೆ ಬರೋದಿಲ್ಲ, ಒಳಗೆ ಇರ್ತಾರೆ. ಅವರು ನಿನ್ನ ನೋಡಬೇಕು ನೋಡಬೇಕಂತ ಹೇಳಿ ಕೊರಗ್ತಾ ಇದ್ದಾರೆ. ನೀವು ಬಿಟ್ಟು ಹೋದದ್ದು ಸುದ್ದಿ ತಿಳ್ಕೊಂಡು ಭಾಳ ಕೊರಗ್ತಾ ಇದ್ದಾರೆ. ನೀವು ಪುನಃ ಅಯೋಧ್ಯೆಗೆ ಬಂದಿ ಅಂತ ಗೊತ್ತಾಯ್ತಂದ್ರೆ ಅಂಥ ಹೆಣ್ಮಕ್ಕಳು ಕೂಡ ಹರ್ಷ ಪಡ್ತಾರೆ. ಅದಕ್ಕೆ ನೀನು ಅಯೋಧ್ಯೆಗೆ ಮರಳು ಅಂತ ಹೇಳಿ ಭರತ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭರತನ ಮನವಿ ಮಾತು ಕೇಳಿ ನೆರೆದವರು, ಭಲೇ ಭರತ ಅತ್ಯುತ್ತಮನೆಂದರು. ಜನ ಇವನ್ನೇನು ಕೇಳ್ತಾರಲ್ಲ ಭರತನ ಮಾತ, ಅಣ್ಣನಿಗೆ ಮನವಿ ಮಾಡಿಕೊಂಡು ನೀ ಪುನಃ ನಿನ್ನಷ್ಟು ಯೋಗ್ಯತೆ ನನ್ನಲ್ಲಿ ದೇಶ ಆಳೋದು ಭರತ ಕಂಡು ಆಳೋದು, ಅದಕ್ಕೆ ನೀನೇ ಅಯೋಧ್ಯೆಗೆ ಬಂದುಬಿಡು ಅಯೋಧ್ಯ ರಾಜನಾಗಂತೀನಿ. ಈ ಶಬ್ದಗಳನ್ನು ಮನಸ್ಸಿನ ಆಳದಿಂದ ಹೊರಗೆ ಬಂದೇನ ಅವನು ಮುಂದೆ ಆಡ್ಕೋತಾನ, ಸಭೆಯ ಮುಂದೆ ರಾಮನಲ್ಲಿ ಕೇಳ್ಕೊತಾನ. ಆ ಮಾತುಗಳ ಶಬ್ದಗಳ ಆ ಭಾವನೆಗಳನ್ನು ತಿಳ್ಕೊಂಡು ಜನ ಭಾಳ ಖುಷಿ ಆಗ್ತಾರೆ. ಅದಕ್ಕೆ ಅವನು ಭಲೇ ಭರತ ಭಲೇ ಭರತ, ಇದ್ರ ತಮ್ಮನ ಭರತನಾಗಿರಬೇಕು ಅಂಥವರಲ್ಲಿ ಭರತನಂಥ ಸಹೋದರರಿರಬೇಕು. ಯಾಕೆಂದರೆ ತನಗ ಒಂದು ಇದರಿಂದ ಬಂದಂಥ ಅದು ರಾಜ್ಯ, ಯಾವುದು ಆಯಾಸ ಇಲ್ಲದೆ ಬಂದಂಥ ರಾಜ್ಯ, ಅದನ್ನು ಆಳದ ಪುನಃ ಅದನ್ನು ಅಣ್ಣನಿಗೆ ಒಪ್ಪಿಸ್ತಾ ಇದ್ದಾನೆ. ಇದು ಸಾಧ್ಯವೇ? ಇವತ್ತಿನ ತಗೊಳ್ರಿ, ಏನೋ ಒಂದು ಸಣ್ಣ ಪೋಸ್ಟ್ಗೆ ಹೋಗಿ ಕೂತಿರ್ತಾರೆ, ಅಥವಾ ಮಂತ್ರಿ ಆಗಿರ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಯಾರು ಬಂದದ್ದನ್ನು ಅಯೋಗ್ಯದನಪ್ಪ ಬಿಟ್ಟು ಕೊಡ್ತಾರೆ ಅನ್ನೋ ಹಂಗಿಲ್ಲ. ಭಾಳಷ್ಟು ಮಂದಿಗೆ ನೋಡೇವೆ ನಾವು, ಪ್ರಧಾನಮಂತ್ರಿ ನೆಹರುದಿಂದ ಇಲ್ಲಿ ತನಕ ಬಂದಾಗ ಇಲ್ಲಿ ತನಕ ಮೋದಿವರೆಗೆ ನೋಡಿದಾಗ ಕೆಲವೊಂದು ಮಂದಿ ಉದಾಹರಣೆ ಹೇಳ್ತೀನಿ. ಮುರಾರಿ ದೇಸಾಯಿ ಅವರು ಅವರಿಗೆ ಒಂದ್ಸಲ ಈ ಟಿ ವಿ ಇಂಟರ್ವ್ಯೂ ಮಾಡೋ ಕಾಲಕ್ಕೆ ಹೇಳ್ತಾರೆ, ನಾನು ಈ ದೇಶದ ಪ್ರಧಾನಿ ಆಗಬೇಕಂತ ಇತ್ತು, ಎರಡು ವರ್ಷ ನಾನು ಪ್ರಧಾನಿ ಆದಿ, ಮತ್ತಿನ್ನೇನು ನನ್ನ ಆಸೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವು ಮಂದಿ ಮತ್ತು ನಡು ಬಂದಿದೆ ನೋಡ್ರಿ, 70ರ ದಶಕದಲ್ಲಿ 80ರ ದಶಕದಲ್ಲಿ ನೋಡಿದರೆ ಆ ಪ್ರಧಾನಿ ಮಂತ್ರಿ ಒಂದು ಹುದ್ದೆಗಾಗಿ ಎಷ್ಟೋ ಜನ ಎಷ್ಟೋ ಕಪಟ ನಾಟಕಗಳನ್ನು ಆಡಿದರು. ಅವ್ರ ಕಾಲ ಇವ್ರ ಜಗದು, ಇವ್ರ ಕಾಲ ಅವ್ರ ಜಗದು. ಯಾರು ನಾನು ಯೋಗ್ಯ ಇದ್ದೇನಪ್ಪ ನನಗೆ ಕೊಡಂತ ಅಲ್ಲ, ನಾನು ಅಯೋಗ್ಯ ಇದ್ದೇನಪ್ಪ ನನಗೆ ಕೊಡಬೇಡಂತ ಯಾರೂ ಹೇಳಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಎಷ್ಟೋ ಜನ ಹೆಸರು ಇಲ್ಲದವರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಜನ ಪ್ರೈಮ್ ಮಿನಿಸ್ಟರ್ ಆದರು. ಕರ್ನಾಟಕದ ಇತಿಹಾಸದ ಚೀಫ್ ಮಿನಿಸ್ಟರ್ ಇತಿಹಾಸದಲ್ಲಿನೂ ಹಾಗೇ ಇದೆ. ಕೆಲವೊಂದು ಜನ ಇವ್ರು ಚೀಫ್ ಮಿನಿಸ್ಟರ್ ಆಗ್ತಾರಪ್ಪ ಅಂತ ಸದಾ ಅವರಿಗೆ ಅದು ಇರಾಕಿಲ್ಲ ಅಂಥವ್ರೆಲ್ಲ ಆದರು. ಅಯೋಗ್ಯರನ್ನು ಆದರು, ಯೋಗ್ಯರನ್ನು ಆದರು. ಇಲ್ಲಿ ಪ್ರಶ್ನೆ ಬರ್ತಿದೆ, ನಾನು ಆ ಹುದ್ದೆಯನ್ನು ಆಳುವ ಯೋಗ್ಯತೆ ಇರಲಿಲ್ಲಂದರೆ, ರಾಜಮಾಡುವ ಯೋಗ್ಯತೆ ಇರಲಿಲ್ಲಂದರೆ ಅದು ನನಗೆ ಬಂದರೂ ಕೂಡ ನಾನು ಅದನ್ನು ಸ್ವೀಕರಿಸಬಾರದು, ಯೋಗ್ಯನಿದ್ದಾಗ ಮಾತ್ರ ಸ್ವೀಕರಿಸಬೇಕು ಅಂತ ಸಂದೇಶವನ್ನು ವಾಲ್ಮೀಕಿ ಇಲ್ಲಿ ಹೇಳ್ತಾರೆ. ಮುಂದುವರೆದು ಭರತನ ದುಃಖ ಪ್ರಲಾಪ ಮನಗೊಂಡ ರಾಮ ಈ ಭರತನಿಂದ ಬರುವಂಥ ಶಬ್ದಗಳನ್ನು ನೋಡ್ತಾನೆ, ಅವನ ಭಾವನೆಗಳನ್ನು ನೋಡ್ತಾನೆ, ಅರ್ಥ ಮಾಡ್ಕೊಳ್ತಾನೆ, ಅರಿವಾಗ್ತಿದೆ ಅವನಿಗೆ. ಅದನ್ನು ನೋಡಿಕೊಂಡು ಸಂತೈಸುತ್ತಾ ಭರತನಿಗೆ ರಾಮ ಹೇಳ್ತಾನೆ, ಸಮಾಧಾನ ಪಡಿಸ್ತಾ ಈ ಮನವರಿಕೆಯನ್ನೆಲ್ಲ ಕೇಳ್ತಾನೆ, ಅವನ ಹಾವಭಾವ ಎಲ್ಲ ತಿಳ್ಕೊಳ್ತಾನೆ, ಅವನ ದುಃಖ ತಿಳ್ಕೊಳ್ತಾನೆ. ಮತ್ತು ಜನರು ಹೇಳ್ತಾರಲ್ಲ, ಇದ್ರ ತಮ್ಮ ಭರತನಾಗಿರಬೇಕಪ್ಪ, ಎಲ್ಲ ತ್ಯಾಗಕ್ಕೂ ತಯಾರಾಗಿದ್ದಾನೆ, ಅನ್ನನ ರಾಜ್ಯವನ್ನು ತೋಳಲಿಕ್ಕೆ ತಯಾರಿಲ್ಲವ. ಅದಕ್ಕೆ ಇದೆಲ್ಲರೂ ನೋಡ್ಕೊಳ್ತಾನೆ ಅವನು, ಜನ ನಡೆದಂಥ ಜನರದ್ದ ಅವರು ಏನೇನು ಭಾವನೆಗಳು ಹೊರಗೆ ಬರ್ತಿದ್ದು, ಭರತನಿಂದ ಏನು ಬರ್ತು ಎಲ್ಲ ನೋಡಿಕೊಂಡು ಭರತನಿಗೆ ಸಮಾಧಾನ ಮಾಡುತ್ತಾ ರಾಮ ಭರತನಿಗೆ ಹೇಳ್ತಾನೆ. ಏನು ಹೇಳ್ತಾನಂದರೆ, ತನ್ನ ಇಚ್ಛೆಯಂತೆ ನಡೆಯಲು ಮನುಷ್ಯನಿಗೆ ಸಾಧ್ಯವಿಲ್ಲ. ಇಲ್ಲಿ ಪುನಃ ವಾಲ್ಮೀಕಿ ಅವ್ರದ್ದು ಏನು ಬರ್ತಿದೆ ಅಂದರೆ ಫಿಲಾಸಫಿ ಬರ್ತಿದೆ, ತತ್ವಜ್ಞಾನ ಬರ್ತಿದೆ. ಇಲ್ಲಿ ತತ್ವಜ್ಞಾನ ಮನುಷ್ಯಗೆ ಸಂಬಂಧಪಟ್ಟ, ಮನುಷ್ಯ ಯಾರು ನಿಮಗೆ ಪ್ರಾರಂಭದಲ್ಲಿ ಹೇಳೇನೆ, ವಾಲ್ಮೀಕಿಯವರು ಎರಡು ಪ್ರಶ್ನೆಗಳನ್ನು ಮಾಡ್ಕೊಳ್ತಾರೆ. ಏನಂದರೆ, ನಾನು ಯಾರು, ಈ ವಿಶ್ವ ಏನು, ಈ ವಿಶ್ವ ಏನಿದೋ ನಾನು ಯಾರು, ಇವೆರಡು ಪ್ರಶ್ನೆಗಳಿಗೆ ಉತ್ತರ ಹುಡ್ಕಾ ಹೋಗ್ತಾರೆ ಅವರು. ಮುಂದುವರೆದು ಮತ್ತೊಂದು ಬರ್ತಿದೆ, ವಿಶ್ವಕ್ಕೂ ಮತ್ತು ನನಗೂ ಏನೇ ನಂಟಿದೆ ಸಂಬಂಧ ಇದೆ, ಈ ಫಿಲಾಸಫಿ. ಇದರಾಗಣ ಭಾಳಷ್ಟು ಮತಧರ್ಮಗಳು ಹುಟ್ಟಿಕೊಂಡು, ನಾ ಧರ್ಮ ಅನ್ನೋದಲ್ಲ, ಮತಧರ್ಮಗಳು, ಧರ್ಮ ಏನಿದೆ ಅದು ಕಟ್ಟಳೆಗಳವು, ಅವು ಕೋಡ್ ಆಫ್ ಕಂಡಕ್ಟ್ಸ್,
ಮತಧರ್ಮ ಏನಿದೆಯಲ್ಲ ಇದು ಫೇತ್, ದೇವರ ಅದಾನ, ದೈವ ಇದೆ, ಈ ನಂಬಿಕೆ ಉಳ್ಳವರಿಗೆ ನಾವೇನಂತೇವೆ, ಆಸ್ತಿಕ ಅಂತ ಕರಿತೇವೆ. ಇದರಲ್ಲಿ ನಂಬಿಕೆ ಇಲ್ಲದವರಿಗೆ ನಾವು ನಾಸ್ತಿಕರಂತ ಕರಿತೇವೆ. ಇಲ್ಲಿ ಆಸ್ತಿಕ ಮತ್ತು ನಾಸ್ತಿಕ, ಆಸ್ತಿಕ ಅನ್ನೋ ಪದ ಆಸ್ತೆಯಿಂದ ಬರ್ತದೆ. ಆಸ್ತಿ ಅಂದರೆ ನಂಬಿಕೆ, ಫೇತ್, ಬಿಲೀಫ್ದಿಂದ ಬರ್ತಿದೆ. ಅದಕ್ಕೆ ಇಲ್ಲಿ ಇವನು ಹೇಳ್ತಾನ ರಾಮ ನೋಡಿ, ಇಲ್ಲಿ ಫಿಲಾಸಫಿ ತಮ್ಮನಿಗೆ ಹೇಳ್ತಾನ, ತನ್ನ ಇಚ್ಛೆಯಂತೆ ನಡೆಯಲು ಮನುಷ್ಯನಿಗೆ ಸಾಧ್ಯ ಇಲ್ಲ. ಮನುಷ್ಯಾಗ ತನ್ನ ಇಚ್ಛೆಯಂತೆ ನಡೆಯಕ್ಕೆ ಸಾಧ್ಯ ಇಲ್ಲ. ಮನುಷ್ಯನನ್ನ ಎಲ್ಲ ಅವನ ಪ್ರಯತ್ನಗಳನ್ನು ಮಾಡಿದರೂ ಕೂಡ, ಇನ್ ಸ್ಪೈಟ್ ಆಫ್ ಆಲ್ ಹಿಸ್ ಎಫರ್ಟ್ಸ್, ನಾವು ಪ್ರಯತ್ನನೇ ಬೇಕು, ಪ್ರಯತ್ನನೇ ಬೇಕು, ಜೊತೆಗೆ ದೈವವೂ. ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿ ಪ್ರಯತ್ನ ಮಾಡುವುದರಲ್ಲಿ ಏನು ತಪ್ಪಿಲ್ಲ, ಅದರ ಪೂರ್ವದಲ್ಲಿ ನಾನು ಕೂತು ನೋಡ್ಕೋಬೇಕು. ಗೌತಮ ಬುದ್ಧ ಹೇಗೆ ಅರಣ್ಯಕ್ಕೆ ನಡು ರಾತ್ರಿಯಲ್ಲೇನು ದುಃಖಕ್ಕೆ ಕಾರಣ ಏನನ್ನೋದು, ಇವೆಲ್ಲ ಭಯಕೆಯಿಂದ ಎಲ್ಲ ಮನುಷ್ಯ ದುಃಖದ ಈ ದುಃಖದಿಂದ ಹೆಂಗೆ ವಿಮೋಚನೆ ಹೊಂದಬೇಕು ಅನ್ಕೊಂಡು ರಾತ್ರಿ ವೇಳೆಯಲ್ಲಿ ಸುಂದರವಾದಂಥ ಹೆಂಡತಿಯನ್ನು ಮಗುವನ್ನು ರಾಜ್ಯವನ್ನು ತ್ಯಾಗ ಮಾಡಿ ದೂರ ಹೋಗಿ ಹಳ್ಳಿ ಗಿಡದ ಅಡ್ಡ್ಯಾಗ ಕುತ್ಕೊಂಡು ಆತ್ಮಾವಲೋಕನ ಮಾಡ್ಕೊಳ್ತಾರೋ. ತಪಸ್ ಅಂದ್ರೆ ಏನು, ಇಂಟರ್ನಲ್ ಒಳಗೆ ಹೋಗಿಬಿಡೋದು, ಇದೇನು ಹೇಗ ಏನು ಅಂತ ಹೇಳಿ ಒಳಗೇನೆ ಆಲೋಚನೆ ಮಾಡ್ಕೊತ ಹೋಗ. ಅದಕ್ಕೆ ಅವನಿಗೆ ಗೊತ್ತಾಗಲ್ಲ ಈ ದುಃಖಗಳಿಂದ ನಾವು ಮುಕ್ತಿ ಪಡಿಬೇಕಾಗಿ. ಅದೇ ಅವರು ನಾಲ್ಕು ಸತ್ಯಗಳನ್ನು ಹೇಳ್ತಾರೆ. ಮೊದಲನೇ ಸತ್ಯ, ಬದುಕು ದುಃಖದಿಂದ ತುಂಬಿದೆ. ಎರಡನೇದು, ದುಃಖಕ್ಕೆ ಕಾರಣ ಆಶೆ. ಹಾಗಾದರೆ ಅದಕ್ಕೆ ಆಶೆಯಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು, ಮಾರ್ಗಗಳನ್ನು ಮುಂದೆ ಆ ಮಾರ್ಗಗಳಲ್ಲಿ ಅಷ್ಟ ಮಾರ್ಗಗಳನ್ನು ಹೇಳ್ತಾರೆ. ಇದು ಬುದ್ಧರ ಹೇಳಿದಂಥ ಫಿಲಾಸಫಿ, ಎಲ್ಲರೂ ಓದಿದ್ದು ಗೊತ್ತಿದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಂದ್ರೆ, ನಾವು ಮಿನಿಸ್ಟರ್ ಆಗೋಕ್ಕಿಂತ ಮೊದಲ, ರಾಜನಾಗೋಕ್ಕಿಂತ ಮೊದಲ ಇದನ್ನು ತಿಳ್ಕೊಳ್ಬೇಕು. ನಾವು ಆತ್ಮಾವಲೋಕನೆ ಮಾಡ್ಕೋಬೇಕು, ನನ್ನಲ್ಲಿ ಎಷ್ಟು ಯೋಗ್ಯತೆ ಇದೆ. ಹಾಗೆ ಯೋಗ್ಯತೆ ಇರಲಿಲ್ಲ ಅಂದರೆ ಬಿಟ್ಟು ಬಿಡಬೇಕು. ಯೋಗ್ಯತೆ ಇತ್ತು ಅಂತೇಳಿ ಪ್ರಯತ್ನ ಮಾಡ್ತಾನೆ. ಈಗಿನ ಪ್ರಯತ್ನಗಳು ಬೇಡದವ. ಈಗಿನ ಪ್ರಯತ್ನ ಹೇಗದವ ಅಂದರೆ, ಪಕ್ಷಗಳಿಗೆ ದುಡ್ಡು ಕೊಡೋದು, ಅಥವಾ ಪಕ್ಷಗಳ ಕೋರ್ ಕಮಿಟಿಗಳಲ್ಲಿ ಸದಸ್ಯರು ಇರ್ತಾರಲ್ಲ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಪ್ರಭಾವ ಬೀರ್ತದೆ. ಮುಂದೆ ಇಲ್ಲಂದ್ರೆ ಗುಂಪುಗಾರಿಕೆ ಮಾಡೋದು, ಜಾತಿ ಆಧಾರದ ಮೇಲೆ ಗುಂಪುಗಾರಿಕೆ, ರಿಸರ್ವೇಷನ್ ಮೇಲೆ ಗುಂಪುಗಾರಿಕೆ ಕ್ಲೇಮ್ ಮಾಡು ನೋಡ್ರಿ. ಇವ್ರು ದಿಸ್ ಆರ್ ವೇರ್ ಆಫ್ ಹೌ ದೇ ಆರ್ ಗೋಯಿಂಗ್ ಟು ಕ್ಲೇಮ್ ಇಟ್. ಇಲ್ಲಿ ತನಕ ಇವ್ರು ಈ ವರ್ಗದವರಾಗಿಲ್ಲ, ಇವ್ರಿಗೆ ಮಾಡ್ರಿ. ಅಲ್ಲಿ ಯೋಗ್ಯತೆಯನ್ನು ನೋಡೋಂಗಿಲ್ಲ ಅವ್ರು, ಯಾವುದೇ ವರ್ಗ ಇರಲಿ ನೋಡ್ರಿ. ರಾಜ್ಯ ಪ್ರಧಾನಮಂತ್ರಿ ಮತ್ತು ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತಲ್ಲ, ಯೋಗ್ಯತೆ ಇರಬೇಕು. ಅವ್ರು ಯಾವುದೇ ಭಾಷೆಯಾದವ್ರು ಇರಲಿ, ಯಾವುದೇ ಜಾತಿಯವರು ಇರಲಿ, ಯಾವುದೇ ವರ್ಗದವರಿರಲಿ, ಯಾವುದೇ ರಿಸರ್ವೇಷನ್ದವರು ಇರಲಿ, ಯೋಗ್ಯತೆ ಭಾಳ ಮುಖ್ಯ. ಅದನ್ನು ಹೊರತುಪಡಿಸಿ ನೀವು ಇವನ್ಯಾರ ಮಾನದಂಡ ಮಾಡ್ಕೊಂಡ್ರೆ ಅಂದ್ರೆ ಆ ರಾಜ್ಯ ಹಾಳಾಗಿ ಹೋಗ್ತಿದೆ. ಅದು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯನೇ. ಅದಕ್ಕೆ ಇಲ್ಲಿ ಅದನ್ನು ತಿಳ್ಕೊಳ್ಬೇಕು. ನಾವು ತಿಳ್ಕೊಂಡು ಕ್ಲೇಮ್, ಇವೆಲ್ಲ ನನ್ನಲ್ಲಿ ಯೋಗ್ಯತೆನೂ ಐತಿ, ಇನ್ಫ್ಲುಯೆನ್ಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ರು ಅಂತಾರೆ ಅವ್ರು. ಕೊನೆಗಳಿಗೆ ಏನಾಗ್ತಿದೆ ಅಂದರೆ ಅವ್ರಿಗೆ ಕೈ ತಪ್ಪಿಸ್ ಬಿಡ್ತದೆ. ಚೀಫ್ ಮಿನಿಸ್ಟರ್ ಆಗೋಲ್ಲ, ಪ್ರೈಮ್ ಮಿನಿಸ್ಟರ್ ಆಗೋಲ್ಲ. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಕರ್ನಾಟಕದ ದೇವೇಗೌಡರು ಎಂದೂ ಕನಸು ಮನಸ್ಸಿನಾಗ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಕರ್ನಾಟಕ ಜನತೆನೂ ಅದನ್ನು ಇದು ಮಾಡಿದ್ದಿಲ್ಲ, ಮತ್ತು ದೇಶದ ಜನತೆನೂ ಮಾಡಿದ್ದಿಲ್ಲ. 8-9 ತಿಂಗಳವರು ಈ ದೇಶದ ಪ್ರಧಾನಮಂತ್ರಿ ಅಂತ. ಮತ್ತೇನಪ್ಪ ನ್ಯಾಷನಲ್ ಲೆವೆಲ್ ಲೀಡರ್ಸು, ಈ ಕಾಂಗ್ರೆಸ್ಸು, BJP, ಈ ದೊಡ್ಡ ದೊಡ್ಡ ಏನಿದೆಲ್ಲ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಿದವರು, ಖ್ಯಾತಿಯನ್ನು ಹೊಂದಿದಂತ ಹಂಗೆ ಬಹಳಷ್ಟು ಆಗ್ಯಾರಲ್ಲಿ. ಅವು ಆ ಒಂದು ಪೀರಿಯಡ್ ಇದೆ. ಅದು ಈ ಎಮರ್ಜೆನ್ಸಿ ಆದ ನಂತರ 1984-85 ನಂತರ ನೀವು ಆ ಒಂದು ಶ್ರೇಣಿ ನೋಡಿದರೆ ಪೊಲ್ಯೂಷನ್ ಗೌರ್ಮೆಂಟ್ಗಳು ಬಂದವ, ಯಾರ್ಯಾರು ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟ. ಅದೇ ಪ್ರಕಾರ ಕರ್ನಾಟಕಕ್ಕೆ ಬರೋಣ. ರಾಮಕೃಷ್ಣ ಹೆಗಡೆಯವರು 1983 ಮುಖ್ಯಮಂತ್ರಿ ಆಗ್ತಾರಂತ ಯಾರಿಗೂ ಗೊತ್ತಿರೋಕ್ಕಿಲ್ಲ. ಮತ್ತು ಅವರು ಆ ರೀತಿ ಒಂದು ರಾಜ್ಯ ಮಟ್ಟದ ಒಳ್ಳೆ ವ್ಯಕ್ತಿ, ಬಟ್ ರಾಜ್ಯ ಮಟ್ಟದ ನಾಯಕತ್ವದ ಚಿಹ್ನೆನೋ ಇದು ಚಾಪಣ ಅವ್ರದ್ದು ಇರಾಕಿಲ್ಲ. ಬಟ್ ಅವ್ರು ಏನಾಗಿಬಿಟ್ರು, ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿರೋರು. ಹಂಗೆ ಬಹಳಷ್ಟು ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ಗಳು ಆಗ್ಯಾರ. ಯಾಕೆ ಆಗ್ಯಾರ, ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅದು ಅವ್ರ ಹಣೆಬರದಲ್ಲಿ ಬರೆದಿತ್ತು. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕನ್ನುವಂತಹ ಏನು ಅವ್ರ ದೈವ ಇತ್ತಲ್ಲ, ಹಣೆಬರ ಏನು ಬರೆದಿತ್ತೋ ಅದನ್ನು ತಪ್ಸೋಕ್ಕಾಗಲಿಲ್ಲ, ಹೋದ್ರವ್ರು. ಅದೇ ರೀತಿ ಇಲ್ಲಿಯೂ ಹಾಗೆ ಇದೆ. ನೀವು ಎಲ್ಲ ಪ್ರಯತ್ನ ಮಾಡಿ
ನೀವು ದೈವ ನಿಮ್ಮದು ಇರಲಿಲ್ಲ ಅಂದರೆ ಎಂದೂ ನೀವು ಆ ಹುದ್ದೆಯನ್ನು ಏರಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಜನ ನೋಡ್ತಿರ್ತೇವೆ ನಾವು ಡಾಕ್ಟರ್ ಆಗಬೇಕಂತಿರ್ತಾರೆ, ಪ್ರಯತ್ನ ಮಾಡ್ತಿರ್ತಾರೆ, ಪರೀಕ್ಷೆಗಳನ್ನು ಬರೀತಿರ್ತಾರೆ, ಆದರೆ ಎಕ್ಸ್ಪೆಕ್ಟೆಡ್ ಅಂಕಗಳು ಬರೋದಿಲ್ಲ, ಅವರಿಗೆ ಆ ಡಾಕ್ಟರ್ದ ಅಡ್ಮಿಷನ್ ಸಿಗುವುದಿಲ್ಲ. ಇಂಜಿನಿಯರ್ ಆಗ್ತಾರೆ, ಇನ್ನು ಏನೇನೋ ಬಯಸಿರ್ತಾರೆ ಅವರು, ಅದನ್ನು ಆಗೋದಿಲ್ಲ. ಇನ್ನು ಕೆಲವು ಮಂದಿ ಲಕ್ಕಿ ಇರ್ತಾರೆ, ಅವರು ಬಯಸದೆ ಬಂದ ಭಾಗ್ಯನೂ ಬರ್ತಿದ್ದೆ ಅವ್ರಿಗೆ, ಅದೇ ಭಾಗ್ಯ ಅಂತ ಹೇಳ್ತಂದ್ರೆ ಹಳೆ ಬರ. ಅದಕ್ಕೆ ಇಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾ, ಇವನಿಗೆ ಸಾರಿ ಭರತನಿಗೆ ಹೇಳ್ತಾನ, ತನ್ನ ಇಚ್ಛೆ ಅಂತ ನಡೆಯಲು ಮನುಷ್ಯನಿಗೆ ಸಾಧ್ಯ ಇಲ್ಲ, ತಾ ಇಚ್ಛಿಸಿದಂಗೆ ಬದುಕಬೇಕನ್ನೋದು ಸಾಧ್ಯನೇ ಇಲ್ಲ ತಮ್ಮ, ಅದು ನಿಂದು ಅಲ್ಲ ಅಂತ ಹೇಳ್ತಾನ. ಈಗ ಮನುಷ್ಯ ಅದನ್ನು ಮನುಷ್ಯನ ಮನಸ್ಸು ಮೇಲೆ ಅವನು ನಿಯಂತ್ರಣ ಇಲ್ಲ, ಶರೀರ ಮೇಲೂ ನಿಯಂತ್ರಣ ಇಲ್ಲ. ನಮ್ಮ ಶರೀರದಲ್ಲಿ ಏನೇನು ಎಲ್ಲಿ ಬೀಳ್ತಾ ಇದೆ, ಎಲುಗಳು ಯಾವ ಬೀಳ್ತಾ ಇದೆಯೋ, ಕೂದಲು ಹೆಂಗೆ ಬೀಳ್ತಾ ಇದೆ, ಇದ್ರ ಬಗ್ಗೆ ನಮ್ದು ಏನಾದರೂ ಅದ್ರ ಮ್ಯಾಗ ನಿಯಂತ್ರಣ ಇದೆ, ನಮಗೇನು ತಿಳಿತಿದೆ ಇಲ್ಲ. ಜೀವ ಆತ್ಮ ಯಾವಾಗ ಬಂದು ನಮ್ಮನ್ನು ಸೇರಿತೋ, ನಾವು ಯಾವ ಜೀವರಾಶಿಗಳಾದವು, ಮತ್ತು ಶರೀರನ ಇದು ಜೀವ ಯಾವಾಗ ಬಿಟ್ಟು ಹೋಗ್ತದೆ, ಆತ್ಮ ಯಾವಾಗ ಬಿಟ್ಟು ಹೋಗ್ತದೆ, ಯಾವ ಸಾಯ್ತು, ಇವು ಯಾವ ನಮ್ಮ ನಿಯಂತ್ರಣದಲ್ಲಿಲ್ಲ. ಅದನ್ನೇ ಹೇಳ್ತಾನೆ ನೋಡು, ಇದು ಯಾವುದು ನಮ್ಮ ನಿಯಂತ್ರಣದಿಲ್ಲ, ಇದೆಲ್ಲ ದೈವದಾಟ. ದೈವ ಅಂದರೆ ಅನ್ನ ಅನಿರೀಕ್ಷಿತ ಪ್ರತಿಫಲ, ಅದು ಅನಿರೀಕ್ಷಿತ ಘಟನೆ ಅದು. ಅದಕ್ಕೆ ಇಲ್ಲಿ ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ, ಅವನು ಒಡೆಯನೂ ಅಲ್ಲ, ತನ್ನ ಭವಿಷ್ಯದ ಒಡೆಯವೇ ಅಲ್ಲ ಅವನು. ಈ ದೈವ ಏನಿದೆಲ್ಲ ಯಾರ ನಿಯಂತ್ರಣದಲ್ಲಿ ಇದ್ದಲ್ಲ ಇಲ್ಲದೋ, ಮುಂದೆ ಅವ ತನ್ನ ಶರೀರದ ಮ್ಯಾಗಲಿ ತನ್ನ ಮನುಷ್ಯನ ಮ್ಯಾಗಲಿ ನಾವು ಒಡೆಯಂತೆ ಸಾಧಿಸ್ಲಿಕ್ಕೇನು ಸಾಧ್ಯ ಇಲ್ಲ. ಅಚಲ ಶಕ್ತಿ ಅವನನ್ನು ಅತ್ತಿತ್ತ ಅಲೆ ದಾಳಿಸೋದು. ಈ ಮನುಷ್ಯನನ್ನು ಆಟ ಆಡಿಸುವಂಥ ಒಂದು ಅಗೋಚರ ಶಕ್ತಿ ಇದೆ. ಬಸವಣ್ಣವರು ಕೂಡ ಹೇಳ್ತಾರೆ, ಬಹುತೇಕ ಅವರು ಎಲ್ಲ ವಚನಗಳು ಓದಿದಾಗ ಕೊನೆಯದು ಒಂದು ಅಂದ್ರೆ ಲಾಸ್ಟದ ಇದರಲ್ಲಿ ಬರ್ತಿದೆ ಸ್ಥಳದಲ್ಲಿ, ಅವಾಗ ಹೇಳ್ತಾರೆ ನಮ್ಮ ಇಂದ್ರಿಯಗಳಿಗೆ ಏನು ಅನುಭವ ಆಗ್ತಿದೆ ಅದಷ್ಟೇ ಸತ್ಯ ಅಂತ ಅಲ್ಲ, ನಮ್ಮ ಇಂದ್ರಿಯಗಳಿಗೆ ಅನುಭವ ಆಗದೇ ಇದ್ದದ್ದು ಅದು ಅಸತ್ಯ ಅಲ್ಲ, ನಮ್ಮ ಇಂದ್ರಿಯಗಳಿಗೆ ಅನುಭವ ಆಗದೇ ಇದ್ದಂಥದ್ದು ಸತ್ಯನೇ, ಅದೇ ಶಿವ ಅಂತ ಹೇಳ್ತಾರೆ. ಬಸವಣ್ಣವ್ರು ಹೇಳಿದ ಶಿವ ಬೇರೆ, ಈಗ ನಾವು ಬಸವಣ್ಣರ ಹೆಸರಿನಲ್ಲಿ ಬೋಧಿಸುವಂಥ ಶಿವನೇ ಬೇರೆ. ಬಸವಣ್ಣವ್ರು ಅವಾಗ ಹೇಳ್ತಾರೆ ಅದನ್ನು, ನಮಗೇನು ಗೊತ್ತಾ ಅಂದರೆ ಆ ಶಿವ ಇದನ್ನೆಲ್ಲ ನಿಯಂತ್ರಣ ಮಾಡ್ಕೊಂಡು ಹೋಗ್ತಾನೆ, ಇದೆಲ್ಲ ಅವನ ಕೈಯಾಗಿದೆ, ಅವನು ನಮ್ಮನ್ನು ಆಡಿಸ್ತಾ ಇರ್ತಾನೆ. ಇವನ್ ನಾವು ಸಾಹಿತ್ಯಗಳಲ್ಲಿನು ಈ ಶೇಕ್ಸ್ಪಿಯರ್ ಸಾಹಿತ್ಯದಾಗ ನೋಡಿ, ನಾವು ಹೆಚ್ಚು ಕಡಿಮೆ ರೆಫರೆನ್ಸ್ ಕೊಡೋದು ವೆಸ್ಟರ್ನ್ಗೆ ಹೋಗಿಬಿಡ್ತೇವೆ. ನಾವು ಹೇಳ್ತಾನೆ ಜಗತ್ತಂದರೆ ಒಂದು ರಂಗಭೂಮಿ, ನಾವೆಲ್ಲ ಪಾತ್ರಧಾರಿಗಳು, ನಮ್ಮನ್ನೆಲ್ಲ ಆಡಿಸುವಂಥ ಶಕ್ತಿನೇ ಬೇರೆ ಇದೆ ಶೇಕ್ಸ್ಪಿಯರ್ ಹೇಳ್ತಾನೆ. ಶೇಕ್ಸ್ಪಿಯರ್ ಇತ್ತೀಚಿನ ಅದಕ್ಕೆ ಮೊದಲೇ ಇಲ್ಲಿ ಬಂದುಬಿಡ್ತಿದ್ದೆ ವಾಲ್ಮೀಕಿಯವರು ಹೇಳ್ತಾರೆ, ನಾವು ಎಲ್ಲ ದೈವದ ಕೈಗೊಂಬೆಗಳು, ದೈವ ಹೇಗೆ ಆಡಿಸ್ತಿದೆ ಹಾಗೆ ನಾವು ಆಟ ಆಡಬೇಕು. ಅದಕ್ಕೆ ಬರ್ತಲ್ಲಿ ಹೇಳ್ತಾ, ನೋಡಪ್ಪ ನಾನು ಅರಣ್ಯಕ್ಕೆ ಬರೋದಾಗಲಿ, ನಮ್ಮ ತಂದೆ ಸಾಯೋದಾಗಲಿ, ಮತ್ತು ಇದೇನು ಘಟನೆಗಳು ಆಗ್ಯಾವಲ್ಲ, ಈ ಘಟನೆಗಳಿಗೆ ನಾವು ಯಾರೂ ಕಾರಣ ಅಲ್ಲ, ನಾವು ನಿಮಿತ್ಯ ಮಾತ್ರ. ಭಗವದ್ಗೀತೆ ಅದಕ್ಕೆ ಬಂದೇ ಹೇಳ್ತಾರೆ, ಅರ್ಜುನ ಧರ್ಮ ಅಧರ್ಮ ಯುದ್ಧ ನಡೆದಾಗ ಅಧರ್ಮವನ್ನು ನಾಶ ಮಾಡಿಸುವ ಸಲುವಾಗಿ ಧರ್ಮಕ್ಕೆ ಬೆಂಬಲ ಕೊಡಬೇಕಾಗಿದೆ. ಧರ್ಮ ಏನು ಮಾಡ್ತಿದ್ದೆ ಅಂದರೆ ಒಬ್ಬನ ಸೆಲೆಕ್ಟ್ ಮಾಡ್ತಿದ್ದೆ, ಅದು ಆ ಸೆಲೆಕ್ಷನ್ ನೀನು ಅದೀಯ, ನೀ ಇಲ್ಲದರೂ ಕೂಡ ಇನ್ನೊಬ್ಬನ ಸೆಲೆಕ್ಟ್ ಮಾಡ್ಕೊಂಡು ಅದು ತನ್ನ ಕಾರ್ಯವನ್ನು ಮಾಡಿಕೊಟ್ಟಿದೆ, ನೀನು ನಿಮಿತ್ಯ ಮಾತ್ರ ಇದೆ ಅರ್ಜುನ. ನೀನು ಹೇಳ್ತೀಯ ಎಲ್ಲ ನನ್ನ ಅಂತಮರಿದ್ದಾರೆ, ಬಂಧು ಬಳಗ ಇದೆ, ಯುದ್ಧ ಮಾಡುವುದರ ಬಹಳ ಹಾನಿಯಾಗ್ತದೆ, ಅವರೆಲ್ಲ ಸಾಯ್ತಾರೆ, ಇಂಥ ಯುದ್ಧ ನನಗೆ ಬೇಡ ಅಂತ ನೀನು ಹೇಳ್ತಿರ್ತೀಯ. ಇಲ್ಲ, ನೀನು ನಿಮಿತ್ಯ ಮಾತ್ರ ಇದೆಯಪ್ಪ, ಆದರೆ ಅದನ್ನೆಲ್ಲ ತೀರ್ಮಾನ ಮಾಡೋದು ಯಾವುದಂದರೆ ಅದು ದೈವಿ ಶಕ್ತಿ, ಅದೇ ದೈವಿ ಶಕ್ತಿಯಿಂದ ಇದೆಲ್ಲ ನಡೀತಾ ಇದೆ ಅಂಥೇಳಿ ಭಗವದ್ಗೀತಾದಲ್ಲಿಯೂ ವ್ಯಾಸಮುನಿಗಳು ಇದನ್ನು ಹೇಳ್ತಾರೆ. ಮುಂದುವರೆದು ಕೊನೆಗೆ ಕೂಡಿದ್ದೆಲ್ಲ ಕಳೆಯಲೇಬೇಕು. ಏನು ನಾವೆಲ್ಲ ಬೆಳೆಸ್ತೇವೆ ಕೂಡಿಸ್ತೇವೆ ಅದು ಒಂದು ದಿವಸ ನಾಶ ಆಗಿ ಹೋಗುದು. ಈಗ ನಮ್ಮನ್ನ ತಗೊಳ್ರಿ, ತಾಯಿ ಗರ್ಭದಿಂದ ಹುಟ್ಟಿ ಹೊರಗೆ ಬಂದಾಗ ಬೆಳೀತಾ ಹೋಗ್ತೇವೆ ನಾವು, ಮಗು ಇರ್ತೇವೆ, ಕಿಶೋರಾವಸ್ಥೆ ಬರ್ತಿದೆ, ಯುವಾವಸ್ಥೆ ಬರ್ತಿದೆ, ಮತ್ತು ಪ್ರಾಯ ಬಂದಾಗ ಇವೆಲ್ಲನೂ ಬಂದ್ಕೊಂಡು ಮಕ್ಕಳ ಮರಿ ಎಲ್ಲ ಆಗ್ತಾವೆ, ಮುಪ್ಪಿನ ಅವಸ್ಥಿತಿ ಬರ್ತಿದೆ, ಸಣ್ಣಾಗಿ ಜೀಲಾಗಿ ಹೋಗ್ಬಿಡ್ತೀವಿ. ಇದು ಹೇಗೆ ಕುಡ್ಕೊತ ಹೋಗ್ತದೆ, ದೊಡ್ಡದಾಗ ಬೆಳ್ಕೊತ ಹೋಗ್ತಿಲ್ಲ, ಹಾಗೆ ಏನಾಗ್ತಿದೆ ಕಳ್ಕೊಂಡು ಹೋಗ್ಬಿಡ್ತಿದೆ. ಹಾಗೆ ಶಕ್ತಿ ವಯಸ್ಸಾದಂಗಾದಾಗ ಹೆಚ್ಚಾಕೋಗ್ತಿದೆ, ವಯಸ್ಸಾದ ನಂತರ
ಶಕ್ತಿ ಕಡಿಮೆ ಆಕೊಂತ ಹೋಗ್ತಿದೆ. ಸಾಮ್ರಾಜ್ಯಗಳನ್ನು ತಗೊಳ್ಳಿ, ಎಂತೆಂಥ ಸಾಮ್ರಾಜ್ಯಗಳು ಪ್ರಾರಂಭದಲ್ಲಿ ದೊಡ್ಡ ಆಕೊಂತ ಹೋಗ್ತವೆ. ವಿಜಯನಗರ ಸಾಮ್ರಾಜ್ಯ ತಗೊಳ್ಳಿ, 1736 ನೀವು ಮುಂದೆ ಒಂದು 100 ವರ್ಷ ತನಕ ಹೋಗಿ ಹಾಗೆ ಬೆಳೀತಾ ಹೊಂಟಿದೆ. ಅದೇ ಕೃಷ್ಣದೇವರಾಯರ ತರವಾಯಿದೇನು ಬರ್ತದಲ್ಲ ಅದು ಡೌನ್ ಹಾಕೋತ ಹೋಗ್ತಿದೆ. ಕೊನೆಗೆ 1565 ಸಂಪೂರ್ಣ ಪತನಗೊಳ್ತಿದೆ. ಅಂದರೆ ಯಾವುದು ಕೂಡಿತ್ತು, ಯಾವುದು ಬೆಳೀತಾ ಹೋಗಿತ್ತು ಅದು ಇಲ್ಲಿ ಎಲ್ಲಬೇಕು. ಅದಕ್ಕೆ ಇದು ಏನಿದೆ, ಇದನ್ನೆಲ್ಲನೂ ಆಡಿಸ್ತಾ ಇರೋದು ದೈವ ಇದೆ, ನಾನು ನೀನು ಅದರದ್ದು ಒಂದು ಕೈಗೊಂಬೆ ಇದ್ದಂಗೆ ಅದು ಆಡಿದಂಗೆ ಆಡ್ತಾ ಇದ್ದೇವೆ ಅಂಥೇಳಿ ರಾಮನು ಭರತನಿಗೆ ಸಂತೈಸುವ ಮಾತುಗಳನ್ನು ಹೇಳ್ತಾನೆ. ಮುಂದೆ ಯಾವ ರೀತಿಯಾಗಿ ಭರತನನ್ನು ಮನವೊಲಿಸ್ತಾನೆ ರಾಮ, ಏನು ಹೇಳ್ತಾನೆ, ಇವರನ್ನು ಮತ್ತೇನು ಸಂವಾದ ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.